ಅದೇ ರೀತಿ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ 3000 ರೂಪಾಯಿ, ಡಿಪ್ಲೊಮಾ ಆದವರಿಗೆ 1500 ಅಂತ ಹೇಳಿದ್ರು. ಎಲ್ಲ ಪಾಪ ಯುವಕರು, ಪಾಪ 5 ವರ್ಷ 6 ವರ್ಷದಿಂದ ಅಲ್ಲದು ಯುವಕರು ಕೆಲಸಕ್ಕೋಸ್ಕರ ಇದಾರೆ ಅಂತ ಇಟ್ಕೊಳ್ಳಿ. ಅವರೆಲ್ಲ ಏನೋ ಭರವಸೆ, ನಮ್ಗೆ 3000 ಬಂತು, ನಮ್ ಜೋಬಲ್ಲೇ ಐತೆ, ಅವಾಗ ಜೋಬಲ್ಲಿ ಸೇರ್ಕೊಂಡ್ಬಿಡ್ತು 3000 1500 ತಿಂಗಳಿಗೆ ಅಂತ. ಈಗೇನು ಹೇಳ್ತಾ ಇದ್ದೀರಾ, ಈ ವರ್ಷ ಪಾಸ್ ಆದವ್ರಿಗೆ ಅಂತ ಅವ್ರ ಅರ್ಜಿನೇ ಹಾಕಲ್ಲ. ಈ ವರ್ಷ ಪಾಸ್ ಆದವ್ರ ಅರ್ಜಿ ಯಾಕೆ ಹಾಕ್ತಾರೆ? ಇವ್ರ ಕತೆ ಏನು? ನಿಮ್ ಬಜೆಟ್ ಅಲ್ಲಿ ಏನ್ ಹೇಳಿದ್ರಿ, ಎಲ್ಲ ನಿರುದ್ಯೋಗಿ ಯುವಕರಿಗೆ ಮಾಸಿಕವಾಗಿ 3000 ರೂಪಾಯಿ ಕೊಡ್ತೀನಿ ಪ್ರಣಾಳಿಕೆಯಲ್ಲಿ. ಅವ್ರು ಬಡ್ಜೆಟ್ ಅಂತ ತಿಳ್ಕೊಂಬ, ಯಾಕಂದ್ರೆ ಗ್ಯಾರಂಟಿ ಕಾರ್ಡ್ ಅದು, ಇದ್ರೆ ಅದನ್ನ ಪ್ರಿಂಟ್ ಆಯ್ತು. ಅವರು ಗ್ಯಾರಂಟಿ ಸೈನ್ ಹಾಕಿ ಕೊಟ್ಬಿಟ್ಟು, ಅವ್ರ ಇಬ್ರು ಡಿ ಕೆ ಶಿವಕುಮಾರ್ ಅವ್ರು ಕಾಂಗ್ರೆಸ್ ಅಧ್ಯಕ್ಷರು, ಇವರು ಸಿದ್ದರಾಮಯ್ಯ ಇಬ್ರು ಎಲ್ಲಾ ಚೆಕ್ ಸೈನ್ ಹಾಕಿ ಕೊಟ್ಬಿಟ್ಟವ್ರು. ರಿಸರ್ವ್ ಬ್ಯಾಂಕ್ ಗವರ್ನರ್ ಹಾಕದ್ನ ಇವ್ರೇ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೆ ಈಗ ಏನ್ ಮಾಡ್ತೀರಾ, ಅದರ ನೀತಿ ಏನೇ ನೀವು ಈಗ? ಹಂಗಾರೆ ಅವ್ರ ಪಾಡೇನೀಗ, ನಿರುದ್ಯೋಗಿ ಯುವಕರ ಪಾಡೇನೀಗ, ಇದನ್ನ ಸರ್ಕಾರ ತಿಳಿಸ್ಬೇಕಾಗಿತ್ತು. ಆಮೇಲೆ ಪ್ರತಿ ಮನೆಗೂ ಕೂಡ, ಯಾರ ಮನೆ ಯಜಮಾನತಿಗೆ ನೀವು 2000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಿರ, ಯಾರು ಕೊಡ್ತೀರಾ 2000 ಪ್ರತಿ ಮನೆ ಯಜಮಾನತಿಗೆ ಅಂತ? ಬಡವರು ಸಾಹುಕಾರರು ಅಂತ ಮೆನ್ಷನ್ ಮಾಡಿಲ್ಲ ಅಲ್ಲಿ, BPL APL ಅಂತ ಮೆನ್ಷನ್ ಮಾಡಿಲ್ಲ, ಎಲ್ಲರಿಗೂ ಅಂತ ಹೇಳಿದಿರ. ಈಗ ಕಂಡೀಷನ್ಗಳು ಆಗ್ತಾ ಇದೆ. ನಿಮ್ಗೆ ಚುನಾವಣೆಗೆ ಹೋಗಕ್ ಮುಂಚೆ ನೀವು ಹಾಕ್ಬೇಕಾಯ್ತು ಫ್ರೀ ಅನ್ನೋ ಕಡೆ ವಿತ್ ಕಂಡೀಷನ್ ಅಂತ ಹಾಕ್ಬೇಕಾಯ್ತು. ಅವಾಗ ಯಾಕೆ? ಓಟು ತಗೊಳಕ್ ಮುಂಚೆ ನೋ ಕಂಡೀಷನ್, ಓಟು ತಗೊಳಕ್ ಮುಂಚೆ ನೋ ಕಂಡೀಷನ್, ಗೆದ್ದ ಮೇಲೆ ಅದೇನ್ ಹೇಳ್ತಾರ, ಎಲ್ಲ ಕಂಡೀಷನ್. ಅಂದ್ರೆ ಯಾವುದೇ ಅವರ ಚೆಕ್ಗಳೇನಿದೆ ಇವತ್ತು ಯಾರು ಕಟ್ಟೋ ಅಂದ್ರೆ ಅದಕ್ಕೆ ಬೆಲೆ ಇಲ್ಲದ ರೀತಿಯಾಗಿ ಅವ್ರು ಚೆಕ್ಗಳನ್ನ ಕೊಟ್ಟಿದ್ದಾರೆ. ಇದು ರಾಜ್ಯದ ಜನತೆಗೆ ಮಾಡಿರುವಂತ ದೊಡ್ಡ ಮೋಸ. ಈ ಮೋಸಕ್ಕೆ ಜನ ಸರಿಯಾದ ಸಮಯದಲ್ಲಿ ಉತ್ತರ ಕೊಡ್ತಾರೆ. ಆದ್ರೆ ವಿರೋಧ ಪಕ್ಷದ ಸದಸ್ಯರಾಗಿ ಪಾರ್ಟಿಯಾಗಿ ನಾವಿವತ್ತು ನೀವು ಹೇಳಿದಂತ 24 ಗಂಟೆ ಮುಗಿದೋಗಿದೆ. ಅದರಿಂದ ಈಗ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ, ನಾನಲ್ಲ ಡಿ ಕೆ ಶಿವಕುಮಾರ್ ಹೇಳಿದ ಪ್ರಕಾರ ನಾನು ಹೇಳುವಂಥದ್ದು, ಇನ್ ಮುಂದೆ ಯಾರು ಕರೆಂಟ್ ಬಿಲ್ಲು ಕಟ್ಟಬೇಡಿ, ಕರೆಂಟ್ ಬಿಲ್ಲು ಕಟ್ಟಬೇಡಿ, ಕರೆಂಟ್ ಬಿಲ್ಲು ಕಟ್ಟಬೇಡಿ. ಯಾರ್ಯಾರು ಮಹಿಳೆಯರು ಬಸ್ಸಲ್ಲಿ ಓಡಾಡ್ತೀರಾ, ಇನ್ಮೇಲೆ ಬಸ್ಸಲ್ಲಿ ಟಿಕೆಟ್ ತಗೊಂಬೇಡಿ, ಟಿಕೆಟ್ ತಗೊಂಬೇಡಿ, ಟಿಕೆಟ್ ತಗೊಂಬೇಡಿ. ಇದು ಹೇಳಿರೋ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಾನು ಹೇಳಿದ್ದೀನಿ. ದಯವಿಟ್ಟು ಯಾರು ತಗೊಂಬೇಡಿ ಆರಾಮಾಗಿ, 24 ಗಂಟೆ ಮುಗಿದೋಗಿದೆ, 240 ಗಂಟೆನೂ ಆಗಿದೆ. ದಯವಿಟ್ಟು ಯಾರು ಇದನ್ನ ತಗೊಂಬೇಡಿ ಅಂತೇಳಿ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ.